ಶಾಲಾ ಮುಖ್ಯ ಶಿಕ್ಷಕಿಯ ವರ್ಗಾವಣೆ ಖಂಡಿಸಿ ಶಾಲೆಗೆ ಬೀಗ ಜಡಿದು ಮಕ್ಕಳ ಜೊತೆಗೆ ಪೋಷಕರು ಕೂಡ ಪ್ರತಿಭಟನೆ ನಡೆಸಿದ ಘಟನೆ ಎಚ್ಡಿ ಕೋಟೆಯಲ್ಲಿ ಜರುಗಿದೆ. ಎಚ್ಡಿ ಕೋಟೆ ತಾಲೂಕಿನ ಡಿಬೆ ಕುಪ್ಪೆ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರತಿಮಾ ಹಲವಾರು ವರ್ಷದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು ಇದೀಗ ಶಾಲೆಯಿಂದ ವರ್ಗಾವಣೆಗೊಂಡಿದ್ದಾರೆ. ಇದರಿಂದ ಕೋಪಗೊಂಡಿರುವ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ಶಾಲೆಯ ಕೊಠಡಿಗಳಿಗೆ ಬೀಗ ಹಾಕಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಬಂದು ವರ್ಗಾವಣೆ ರದ್ದು ಮಾಡುವವರೆಗೂ ಶಾಲೆಗೆ ಹೋಗೋದಿಲ್ಲ ಎಂದು ಪ್ರತಿಭಟನೆ ನಡೆಸಿದರು. ಆರೋಪ ಇಲ್ಲ, ಟೀಚರ್ ನಮಗೆ ಇಲ್ಲಿ ಇರಲೇಬೇಕು ಅಂತಲೇ ನಮ್ಮ ಇಲ್ಲಿ ನಮ್ಮದು ನಮ್ಮ ಪೋಷಕರದ್ದು ಎಲ್ಲರದು ಇದು. ನಿಮ್ಮ ಪ್ರಕಾರ ಟೀಚರ್ ಇಲ್ಲಬೇಕು? ಇಲ್ಲೇ ಇರಬೇಕು. ಅವ್ರು 12 ವರ್ಷದಿಂದ ಇಲ್ಲೇ ಇದ್ದಾರೆ. ಅವ್ರ ಯಾವುದೇ ಕಂಪ್ಲೇಂಟ್ ಅವ್ರ ಮೇಲೆ ಯಾರು ದೂರು ಮಾಡಲು ಪೋಷಕರಾಗಿ ಯಾರು ದೂರು ಮಾಡಿಲ್ಲ. ಏಕೈಕವಾಗಿ ಅಧ್ಯಕ್ಷರು ನಮ್ಮ CRP ಅವರೆಲ್ಲ ಸೇರಿಕೊಂಡು ಅಧ್ಯಕ್ಷ ಮೇಡಮ್ ಮೇಲೆ ಈ ಥರ ದೂರು ಮಾಡಿ ಇದು ಮಾಡಬೇಕಂದು ಇಲ್ಲಿ ಊರವರು ಯಾರು ನಮ್ಮ ಪೋಷಕರು ಯಾರು ನಾವು ದೂರು ನೀವೇನಾಗಿದ್ದಾರೆ. ಶಾಲೆಯಲ್ಲಿ ಉತ್ತಮ ಕಾರ್ಯ ನಿರ್ವಹಿಸುತ್ತಿರುವುದನ್ನ ಸಹಿಸದ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಶಶಿಧರ್ ಹಾಗೂ ಡಿಬೆ ಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿರುಪತಿ ನಾಯಕ ವರ್ಗಾವಣೆ ಮಾಡಿಸಿದ್ದಾರೆ ಎಂಬುದು SDMC ಅಧ್ಯಕ್ಷ ರಾಜು ಹಾಗೂ ಪೋಷಕರ ಆರೋಪವಾಗಿದೆ. 12 ವರ್ಷ ಆಯಿತು, 12 ವರ್ಷದಿಂದಲೂ ಇಲ್ಲಿ ಶಾಲೆ ಡಿಬೆ ಕುಪ್ಪೆ ಶಾಲೆಯಲ್ಲಿ ಯಾವುದೇ ಥರದಲ್ಲಿ ತೊಂದರೆ ಇಲ್ಲ. ಮಕ್ಕಳಿಗೆ ಒಳ್ಳೆ ಪಾಠ, ಒಳ್ಳೆ ನಡವಳಿಕೆ, ನೆಡನುಡಿ, ನೆಲಿಕಲಿ ಎಲ್ಲ ಕೂಡ ಮೇಡಮ್ ಅವರು ಕಲಿಸ್ಕೊಂಡು ಬಂದಿದ್ದಾರೆ. ಈಗ ಏಕೈಕಿಯಾಗಿ ಮೇಡಮ್ನ ಟ್ರಾನ್ಸ್ಫರ್ ಇಲ್ಲಿಂದ ಮಾಡಿಬಿಟ್ಟಾರೆ. ಅದಕ್ಕೆ ಮೇಡಮ್ ಅವರು ಇದೇ ಸ್ಕೂಲಿದ್ದು ಪಾಠ ಮಾಡಬೇಕಂತ SDMC ಅವರು, ಗ್ರಾಮಸ್ಥರು ಮತ್ತು ಮಹಿಳೆಯವರು ಎಲ್ಲ ಸೇರಿಕೊಂಡು ಮಕ್ಕಳು ಶಾಲೆ ಮಕ್ಕಳು ಕೂಡ ಎಲ್ಲರೂ ಸೇರಿಕೊಂಡು ಆ ಮೇಡಮ್ ಅವರು ಇಲ್ಲೇ ಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಆ ಮೇಡಮ್ ಅವರು ಇಲ್ಲೇ ಇರಬೇಕು ಮತ್ತು BRC BO ಅವರು ಬೇರೆ ಬೇರೆ ಒಂದೊಂದು ಥರ ಸುಳ್ಳು ಮಾಹಿತಿ ಕೊಡೋದು, ಸುಳ್ಳು ಮಾಹಿತಿ ಕೊಟ್ಟರು ನಮ್ಮ ಶಾಲೆನ ಕೆಡಿಸ್ತವ್ರೆ. ಕೆಡಿಸೋಕಿರೋದು ದಾರಿ ಆಗೋದು ಬೇಡ. ಮೇಡಮ್ ಬಂದ ಮೇಲೆ ಹಲವಾರು ಹೊಸ ಹೊಸ ಬಿಲ್ಡಿಂಗ್ಗಳೆಲ್ಲ ಆಗಿ ಡೆವಲಪ್ಮೆಂಟ್ ಆಗಿದೆ. 8:00 ಆ ಮೇಡಮ್ ಬಂದರೆ ಇಲ್ಲಿಂದ ಹೋಗ್ಬೇಕಾದ್ರೆ 5 ಗಂಟೆ ಈ ಗಡಿಭಾಗದಲ್ಲಿ ಒಬ್ಬರು ಮಾಸ್ಟರ್ ಬರೋದೇ ಕಷ್ಟ. ಹಾಗೂ 8:00 ಬಂದು 5 ಗಂಟೆ ಹೋಗ್ತಕ್ಕಂಥ ಮೇಡಮ್ನ ಇವತ್ತು ಟ್ರಾನ್ಸ್ಫರ್ ಮಾಡಿ ಮಕ್ಕಳಿಗೆ ಪಾಠ ಇಲ್ಲದೆ ರೀತಿಯಲ್ಲಿ BO BRC ಅವರು ಅನ್ಯಾಯ ಮಾಡ್ತಾರೆ. ಅವ್ರು ಬಂದು ಮೇಡಮ್ ಅವ್ರನ್ನ ಇಲ್ಲಿಯೇ ಉಳಿಸಿ ಪಾಠ ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳೋವರೆಗೂ ನಾವು ಈ ಸ್ಟ್ರೈಕ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಪ್ರತಿದಿನ ಬೆಳಗ್ಗೆ 8:30 ಗಂಟೆಗೆ ಬರುವ ಶಿಕ್ಷಕಿ ಉತ್ತಮ ಫಲಿತಾಂಶಕ್ಕಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇಂತಹ ಶಿಕ್ಷಕಿಯನ್ನ ವರ್ಗಾವಣೆ ಮಾಡಿರೋದರ ಹಿಂದೆ ತಿರುಪತಿ ನಾಯಕ್ ಹಾಗೂ BRC ಅಧಿಕಾರಿಗಳ ಕುಮ್ಮಕ್ಕು ಗೋಚರವಾಗಿದೆ. ಆದ್ದರಿಂದ ಈ ಕೂಡಲೇ ವರ್ಗಾವಣೆ ರದ್ದುಪಡಿಸಬೇಕು ಎಂದು ಪ್ರತಿಭಟನೆ ನಡೆಸಿದರು.